ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್. ನಾನು ರಚಿನಿ. ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ಅವ್ರನ್ನ. ಹೌದು, ಬರ್ತಾವ್ರೆ ಬಿಗ್ ಬಾಸ್ ಅಂತ ಹೇಳಿ ಒಂದು ಆಲ್ಬಮ್ ಸಾಂಗ್ ಬಿಡುಗಡೆಯಾಗಿದೆ. ಅದು ಏನು ಸ್ಪೆಷಲ್ಲು ಅಂತಂದರೆ, ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಆ ಹಾಡನ್ನು ರೆಡಿ ಮಾಡಿರುವಂತಹದ್ದು. ಅದು ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ, ವಿಷ್ಣುವರ್ಧನ್ ಅವರ ಹುಟ್ಟಿದ ದಿನ ಆಯಿತು ಇತ್ತೀಚೆಗೆ. ಸೊ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಆ ಒಂದು ಆಲ್ಬಮ್ ಸಾಂಗ್ನ ಡೆಡಿಕೇಟ್ ಮಾಡಿರೋದು. ಇನ್ನು ಈ ಸಾಂಗ್ ಟೈಟಲ್ ಬಂದು ಬರ್ತಾವ್ರೆ ಬಿಗ್ ಬಾಸ್ ಅಂತ. ಆಲ್ರೆಡಿ ತುಂಬಾ ಜನ ಈ ಹಾಡನ್ನ ನೋಡಿರ್ತೀರಾ. ಇನ್ನು ಕೆಲವರು ಎಲ್ಲಪ್ಪ ಇದೆ ಈ ಹಾಡನ್ನ ನೋಡಬೇಕಲ್ಲ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರಿ. ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಿದೆ. ಸೊ ನೀವು ಅಲ್ಲೋಗಿ ಚೆಕ್ ಮಾಡಿದ್ರೆ ಈ ಹಾಡು ಸಿಗುತ್ತೆ. ಬೈ ದ ವೇ, ಈ ಹಾಡಿಗೆ ಲಿರಿಕ್ಸ್ ಬರೆದವರು ರಾಮ್ ಆರೆಂಜ್ ಅಂತ, ಇನ್ನು ಸಿಂಗರ್ ಮೋನಿಕ್ ಜೈಶ್ಲೀನ್ ಅಂತ. ಅಂದ ಹಾಗೆ ತುಂಬಾ ಜನ ಸುದೀಪ್ ಫ್ಯಾನ್ಸ್ಗಳಿದಾರಲ್ವಾ, ಅದರಲ್ಲಿ ಸ್ಟೂಡೆಂಟ್ ಟೀಮ್ ಸುದೀಪಿಯನ್ಸ್ ಅನ್ನೋ ಟೀಮ್ ಒಟ್ಟಾಗಿ ಸೇರ್ಕೊಂಡು ಈ ಆಲ್ಬಮ್ ಸಾಂಗ್ ಅನ್ನ ಹೊರತಂದಿರುವಂತಹದ್ದು. 4:25 ಇರೋ ಈ ಹಾಡ್ನ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಗಳು ಕೇಳಿದ್ರೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತಾರೆ. ಇನ್ನು ಈ ಹಾಡ್ನ ನೋಡಿಲ್ಲ ಅಂದ್ರೆ ನೀವು ಕೂಡ ಸಿರಿ ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನೋಡಿ. ಕೆಲ ಹೊಸ ಪ್ರತಿಭೆಗಳು ಒಟ್ಟಾಗಿ ಸೇರ್ಕೊಂಡು ಒಂದು ಹೊಸ ಪ್ರಯತ್ನ ಮಾಡಿದ್ದಾರೆ. ನೀವು ನೋಡಿ, ಎಂಕರೇಜ್ ಮಾಡಿ, ಕಮೆಂಟ್ ಮಾಡಿ, ಅವ್ರಿಗೂ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಅಂದಹಾಗೆ ಸಿದ್ದು ಅವರು ಅವತ್ತೇ ಈ ಸ್ಟೋರಿ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿದರು. ಸಾರಿ, ನಾನು ನೆಟ್ವರ್ಕ್ ಇಲ್ಲದೆ ಇರೋ ಪ್ಲೇಸಲ್ಲಿದ್ದೆ, ಹಾಗಾಗಿ ಸ್ಟೋರಿ ಮಾಡೋಕ್ಕಾಗಿರಲಿಲ್ಲ. ಇದಾಯಿತು ಈ ಕ್ಷಣದ ಕಿಚ್ಚ ಸುದೀಪ್ ಅವರ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ವಿಡಿಯೋಗೊಂದು ಲೈಕ್ ಇಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ ಬೈ.